ಯಾರೂ ಕೂಡ ಇವತ್ತಿನ ಈ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರು ಕೂಡ ಬಲವಂತದ ಮತಾಂತರ ಮಾಡೋಕ್ಕಾಗೋದಿಲ್ಲ ಬಲವಂತದ ಮತಾಂತರ ಆಗೋದೂ ಇಲ್ಲ ಅದನ್ನ ಸುಮ್ಮನೆ ಒಂದು ಜನರನ್ನ ಡೈವರ್ಟ್ ಮಾಡ್ಲಿಕ್ಕೆ ಅಥವಾ ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಶಿಯಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಂಥ ಅಧ್ಯಕ್ಷರಾಗಿದ್ದಂತ ರಿಜ್ವಿ ಉತ್ತರ ಪ್ರದೇಶ ವಸೀಮ್ ರಿಜ್ವಿ ಅವರು ಧರ್ಮ ಪರಿವರ್ತನೆ ಆದರು ಹಿಂದೂ ಧರ್ಮಕ್ಕೆ ಮತಾಂತರ ಆದರು ಯಾವ ರಾಜಕಾರಣಿಯು ಯಾರ ಮುಸ್ಲಿಮರು ಯಾರು ಮಾತಾಡಲಿಲ್ಲ ಅದು ಅವರು ಇಷ್ಟ ಧರ್ಮ ಪರಿವರ್ತನೆ ಅನ್ನುವಂಥದ್ದು ದೇಶದ ಸಂವಿಧಾನ ಎಲ್ಲರಿಗೂ ತಾನಿಷ್ಟ ಪಡುವ ಧರ್ಮವನ್ನ ಒಪ್ಪಿಕೊಳ್ಳುವ ಆಚರಿಸುವ ತನ್ನ ಧರ್ಮದ ಬಗ್ಗೆ ಪ್ರಚಾರ ಮಾಡುವ ಅನುಮತಿಯನ್ನ ಈ ದೇಶದ ಸಂವಿಧಾನ ನೀಡ್ತದೆ ಹಾಗಾಗಿ ಇದು ನನ್ನ ನಾನು ಹೇಳುದು ಕರ್ನಾಟಕ ಜನರ ಟ್ಯಾಕ್ಸ್ ಹಣದಿಂದ ಏನು ವಿಧಾನಸಭೆಯಲ್ಲಿ ನಡೀತಾ ಇದೆ ಆ ವಿಧಾನಸಭೆಯ ಕಲಾಪವನ್ನ ಸಮಯವನ್ನ ಹಣವನ್ನ ವ್ಯರ್ಥ ಮಾಡುವ ಪ್ರಯತ್ನವೇ ಹೊರತು ನಾನು ಹೇಳ್ತೀನಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಳೆ ಹಾನಿ ಸಂಭವಿಸಿದೆ ಅದ್ರ ಬಗ್ಗೆ ಮಾತಾಡಿ ಕೋವಿಡ್ ಈ ದುರಂತದಲ್ಲಿ ಏನು ಅವರಿಗೆ ಇನ್ನೂ ಒಂದು ಲಕ್ಷ ಘೋಷಣೆ ಮಾಡಿದರೆ ಅದು ಯಾರಿಗೂ ಸಿಗ್ತಾ ಇಲ್ಲ ಇದ್ರ ಇದ್ರ ಬಗ್ಗೆ ಪಾಪ ಅಸೆಂಬ್ಲಿಯಲ್ಲಿ ಮಾತಾಡಿ ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಅಂದರೆ ಜನರ ಜ್ವಲಂತ ಸಮಸ್ಯೆ ಬಿಟ್ಟು ಕನ್ವರ್ಷನ್ ಬಿಲ್ ಬಗ್ಗೆ ಪಾಪ ಅಸೆಂಬ್ಲಿಯಲ್ಲಿ ಚಳಿಗಾಲದ ಆದೇಶ ಅಧಿವೇಶದಲ್ಲಿ ನಾವು ಮಾತಾಡ್ತೀವಿ ಅಂತಂದ್ರೆ ಯಾರಿಗಿದ್ರಿಂದ ಪ್ರಯೋಜನ ಆಗ್ತಾ ಇದೆ ಯಾರು ನಿಮಗೆ ದೂರು ಕೊಟ್ಟಿದ್ದಾರೆ ಈ ರೀತಿ ಬಲವಂತದ ಮತಾಂತರ ಆಗಿದೆ ಅಂತ ಹೇಳ್ಕೊಂಡು ಆಲ್ರೆಡಿ ಅಂತ ಅದಕ್ಕೆ ಅದು ಕಾನೂನುಗಳಿದಾವೆ ಇದಾವೆ ಬೇರೆ ಬೇರೆ ಕಾನೂನು ಐ ಪಿ ಸಿ ಅಲ್ಲಿ ಇದೆ ಇದೊಂದು ಒಂದು ರಾಜಕೀಯ ತಂತ್ರವೇ ಹೊರತು ಬೇರೆನೂ ಅಲ್ಲ ಇಲ್ಲಿರುವಂತಹ ವಿಶೇಷವಾಗಿ ಕ್ರಿಶ್ಚಿಯನ್ನರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಅಧಿಕಾರವೇ ಹೊರತು ಬೇರೆನೂ ಅಲ್ಲ